ಪ್ರಭು ಪ್ರಸಾದ್ ಚಾನೆಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಆಲೂಗಡ್ಡೆ ಕುರ್ಮ ಮಾಡೋಣ. ಆಲೂಗಡ್ಡೆ ಕುರ್ಮ ಮಾಡೋದಕ್ಕೆ 4 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಹಚ್ಚಿ ಎತ್ತಿಟ್ಕೊಂಡಿದ್ದೀನಿ. 1/4 ಟೊಮ್ಯಾಟೊ ಹಣ್ಣು ಹಚ್ಚಿಟ್ಕೊಂಡಿದ್ದೀನಿ. ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಪಲಾವ್ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಪೀಸ್ ಚಕ್ಕೆ, ಲವಂಗ, ಕರಿಬೇವಿನ ಸೊಪ್ಪು, ಸಾಸಿವೆ, ಎಣ್ಣೆ, ಹಸಿಮೆಣಸಿನಕಾಯಿ, ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಅರಿಶಿನ, ಗಸಗಸೆ 1 ಸ್ಪೂನ್ ಅಷ್ಟು, ಹುರುಗಡಲೆ. ಈಗ ಚಿಕ್ಕ ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ, ಶುಂಠಿ, ಚಕ್ಕೆ, ಲವಂಗ ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರಿಗೆ ಗಸಗಸೆ ಹಾಕ್ತಾ ಇದ್ದೀನಿ, ಹುರುಗಡಲೆ, ಕೊತ್ತಂಬರಿ ಸೊಪ್ಪು, ಹುರಿದಿಟ್ಕೊಂಡಿದ್ವಲ್ಲ ಶುಂಠಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ ಅದು ಇದಕ್ಕೆ ಸೇರಿಸ್ತಾ ಇದ್ದೀನಿ. ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಇದನ್ನು ನೈಸ್ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ. ಹೀಗೆ ಈಗ ಇದರಲ್ಲಿ ಟೊಮೆಟೊ ಹಣ್ಣು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಬಿಡೋಣ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ, ಹಿಂಗು, ಕರಿಬೇವಿನ ಸೊಪ್ಪು, ಪಲಾವ್ ಎಲೆ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ. ಮಿಕ್ಸಿ ಮಾಡಿ ಇಟ್ಕೊಂಡಿದ್ದ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಜಾರ್ ತೊಳೆದು ಒಂಚೂರು ನೀರು ಹಾಕ್ತಾ ಇದ್ದೀನಿ. ಇದು ಕುದಿಲಿ ನೋಡಿ, ಕುದಿತಾ ಇದೆ. ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ ಇದಕ್ಕೇನೆ. ಈಗ ತಟ್ಟೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಹೀಗೆ ಕುದಿಸೋಣ. ಇದಕ್ಕೆ ನೋಡಿ, ಆಲೂಗಡ್ಡೆ ಕುರ್ಮ ರೆಡಿ ಆಗಿಬಿಟ್ಟಿದೆ. ಇದನ್ನು ಈಗ ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಇದು ಚಪಾತಿಗೆ, ಇಡ್ಲಿಗೆ, ಅನ್ನಕ್ಕೆ, ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿಯಿಂದ ಇದಕ್ಕೆ ಗಾರ್ನಿಶ್ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಕುರ್ಮ ರೆಡಿ.